ಎಲ್ಲರಿಗೂ ನಮಸ್ಕಾರ. ಈ 73ನೇ ಗಣರಾಜ್ಯೋತ್ಸವದ ಮಹಾದಿನ, ನನ್ನ ಶುಭಾಶಯಗಳು ಎಲ್ಲರಿಗೂ. ಒಂದು ಗಣರಾಜ್ಯವಾಗಿ ನಾವಿನ್ನೂ ಒಂದು ಯುವ ದೇಶ, ಯುವ ಪ್ರಾಯ ಎನ್ನುವುದು ಒಂದು ಮಹತ್ತಾದ ಒಂದು ಶಕ್ತಿ. ಈ ಶಕ್ತಿಯನ್ನು ಜವಾಬ್ದಾರಿಯಾಗಿ, ರಚನಾತ್ಮಕ ಶಕ್ತಿಯಾಗಿ ಉಪಯೋಗಿಸಿಕೊಳ್ಳಬೇಕು. ಈ ಒಂದು ಕೆಲಸ ನಾವು ಮಾಡಿದರೆ ನಮ್ಮ ದೇಶ, ಈ ಪ್ರಪಂಚದಲ್ಲಿ ನಮ್ಮ ದೇಶ ಒಂದು ಪ್ರಜ್ವಲಿತವಾದ ಒಂದು ದೇಶವಾಗಿ ಏರ್ಪಡಿಸಬಹುದು. ಈ ಒಂದು ಶಕ್ತಿಯನ್ನು ನಾವು ಈಗ ಉಪಯೋಗಿಸಿಕೊಳ್ಳಬೇಕು. ಏಕೆಂದರೆ ಈಗ ನಮಗೆ ಈ ಯುವ ಪ್ರಾಯದ ಶಕ್ತಿ ನಮ್ಮ ದೇಶದ ಕೈಯಲ್ಲಿದೆ. ನಮ್ಮ ನಾಡಿನ ಮಣ್ಣು ಬಹಳಷ್ಟು ಕ್ಷೀಣವಾಗಿ ಹೋಗುವ ದಾರಿಯಲ್ಲಿದೆ. ಇದರಿಂದ ಈ ಮಣ್ಣನ್ನು ಕಾಪಾಡಿಕೊಳ್ಳಲು ಒಂದು ಜಾಗತಿಕ ಆಂದೋಲನವನ್ನು ನಾವು ಆರಂಭಿಸಿದ್ದೇವೆ. ಈ ಮಣ್ಣು ಒಂದು ಫಲವತ್ತಾದ, ಒಂದು ಜೀವಂತವಾದ ಮಣ್ಣಾಗಿ ನಾವು ಕಾಪಾಡುವುದು, ಈ ಪೀಳಿಗೆಗೆ, ಮುಂದಿನ ಪೀಳಿಗೆಗೆ, ಇನ್ನೂ ಹುಟ್ಟದ ಮಕ್ಕಳಿಗೆ ಇದು ಬಹಳಷ್ಟು ಮುಖ್ಯವಾದದ್ದು. ಈ ಒಂದು ಜಾಗತಿಕ ಆಂದೋಲನದಲ್ಲಿ ಎಲ್ಲ ಕನ್ನಡಿಗರು ಹೃತ್ಪೂರ್ವಕವಾಗಿ ಭಾಗವಹಿಸಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ನನ್ನ ಹಾರೈಕೆ ಮತ್ತು ನನ್ನ ಆಶೀರ್ವಾದ ನಿಮ್ಮೊಂದಿಗಿದೆ.